ಹಲೋ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ಶ್ರೀಧರ ನಿಲಯದ ಓಪನಿಂಗ್ ಸೆರೆಮನಿಯನ್ನು ತೋರಿಸಿದ್ದೀನಿ. ಇವಾಗ ನೋಡಿರಿ, ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಎರಡನೇ ಭಾಗ, ಸತ್ಯನಾರಾಯಣ ಕಥೆ ಪೂಜೆ ಮುಗೀತು. ಇವಾಗ RSS ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಎಲ್ಲರಿಗೂ ವಂದನೆಗಳು. ಓಂ ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾನುಗ್ರಹದ ನವಾಗಾರ ಪ್ರವೇಶದ ಕಾರ್ಯಕ್ರಮ ನಮ್ಮ ಅತ್ಯಾತ್ಮೀಯರಾದಂತಹ ಶ್ರೀಯುತ ಸದಾನಂದ ಹೆಗಡೆ ದಂಪತಿಗಳು ನಮ್ಮನ್ನೆಲ್ಲ ಇವತ್ತು ಈ ಮಂಗಳ ಕಾರ್ಯಕ್ರಮಕ್ಕಾಗಿ ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ಹಿರಿಯರು ಮಾನ್ಯ ಶ್ರೀ ಸು ರಾಮಣ್ಣಾಜಿ ಅವರನ್ನು ಪರಿಚಯ ಮಾಡಿಕೊಡೋದಕ್ಕಿಂತ ಮೊದಲು ವೈಯಕ್ತಿಕ ಗೀತೆಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಹಾಗೆ ಇನ್ನೋರ್ವರು ವೇದಿಕೆ ಮೇಲೆ ಹಿರಿಯರಿದ್ದಾರೆ, ಶ್ರೀಯುತ ಶ್ರೀಧರ್ ನಾಡಿಗೇರವರು. ವೈಯಕ್ತಿಕ ಗೀತೆಯ ನಂತರ ಅವರಿರುವನ್ನು ಕೂಡ ತಮಗೆ ಚಿಕ್ಕದಾಗಿ ಪರಿಚಯವನ್ನು ಮಾಡ್ತೇನೆ. ಡಾಕ್ಟರ್ ಸ್ನೇಹ ಅವರಿಂದ ಈಗ ವೈಯಕ್ತಿಕ ಗೀತೆ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ವೀರಮಾತೆ ಸಿದ್ಧರಿಹೆವು ನಿನ್ನ ರಕ್ಷೆಗಾಗಿ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ವೀರಮಾತೆ ಸಿದ್ಧರಿಹೆವು ನಿನ್ನ ರಕ್ಷೆಗಾಗಿ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ಅನ್ಯದಾಸ್ಯವನ್ನು ಬಿಟ್ಟು ನಿನ್ನ ಧ್ಯಾನದಲ್ಲೇ ನಿಟ್ಟು ಪುಣ್ಯ ಗೀತೆ ಹಾಡಿ ಕೂಡಿ ಉನ್ನತಾತ್ಮರಾಗಿ ಉನ್ನತಾತ್ಮರಾಗಿ. ಅನ್ಯದಾಸ್ಯವನ್ನು ಬಿಟ್ಟು ನಿನ್ನ ಧ್ಯಾನದಲ್ಲೇ ನಿಟ್ಟು ಪುಣ್ಯ ಗೀತೆ ಹಾಡಿ ಕೂಡಿ ಉನ್ನತಾತ್ಮರಾಗಿ ಉನ್ನತಾತ್ಮರಾಗಿ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ವೀರಮಾತೆ ಸಿದ್ಧರಿಯೆವು ನಿನ್ನ ರಕ್ಷೆಗಾಗಿ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ವೀರಮಾತೆ ವಿಗತ ಪಾವೆ ನಿತ್ಯ ವತ್ಸಲಾನುಕೂಲೆ ಭವ್ಯ ವಿಮಲ ತತ್ವರೂಪೆ ಚಾರು ಬುದ್ಧಿಶೀಲೆ ಚಾರು ಬುದ್ಧಿಶೀಲೆ. ವೀರಮಾತೆ ವಿಗತ ಪಾಪೆ ನಿತ್ಯ ವತ್ಸಲಾನುಕೂಲೆ ಭವ್ಯ ವಿಮಲ ತತ್ವರೂಪೆ ಚಾರು ಬುದ್ಧಿಶೀಲೆ ಚಾರು ಬುದ್ಧಿಶೀಲೆ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ವೀರಮಾತೆ ಸಿದ್ಧರಿಹೆವು ನಿನ್ನ ರಕ್ಷೆಗಾಗಿ. ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ಭಾರತಾಂಬೆ ನಿತ್ಯ ನಿನ್ನ ಪುಣ್ಯ ಸೇವೆಗಾಗಿ ವೀರಮಾತೆ ಸಿದ್ಧರಿಹೆವು ನಿನ್ನ ರಕ್ಷೆಗಾಗಿ. ಇವತ್ತು ನಮ್ಮ ನಡುವೆ ಇರುವಂತಹ ಹಿರಿಯರನ್ನ ಪರಿಚಯ ಮಾಡಿಕೊಡ್ತೇನೆ. ಶ್ರೀಯುತ ಸು ರಾಮಣ್ಣ ಅವರು ತಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿದ ನಂತರ, ಹೀಗೆ ಈಗ ನಾವು ವೈಯಕ್ತಿಕ ಗೀತೆಯನ್ನು ಕೇಳಿದ್ವಿ, ಅದೇ ರೀತಿ ಪೂರ್ಣವಾಗಿ ತಮ್ಮ ಜೀವನವನ್ನು ಭಾರತಾಂಬೆಯ ಸೇವೆಗಾಗಿ ಕೊಟ್ಟರು. ಕಳೆದ 64 ವರ್ಷಗಳ ಪ್ರಚಾರಕ ಜವಾಬ್ದಾರಿಯನ್ನು ಹಲವಾರು ಕಡೆ ನಿರ್ವಹಿಸಿದ್ದಾರೆ. ನಮ್ಮ ರಾಜ್ಯ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ಅಂದರೆ ಅಸ್ಸಾಂನಲ್ಲಿ ಕೂಡ ಸಾಕಷ್ಟು ಕಡೆ ಪ್ರಚಾರಕ ಜವಾಬ್ದಾರಿಯನ್ನು ನಿರ್ವಹಿಸಿ ಈಗ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಹಿರಿಯರು. ಹಾಗೆ ಶ್ರೀಯುತ ಶ್ರೀಧರ್ ನಾಡಿಗೇರವರು ಮೂಲತಃ ನಮ್ಮ ಧಾರವಾಡದವರು, ಈಗ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾಗಿ ಅವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಾಂತ ಅಂದರೆ ನಮ್ಮ ಲೆಕ್ಕದಲ್ಲಿ ರಾಜ್ಯ, ಉತ್ತರ ಪ್ರಾಂತ. ಆ ಉತ್ತರ ಪ್ರಾಂತದ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಗಳು ಯಾವ ರೀತಿ ನಡೀಬೇಕು ಏನು ಅನ್ನುವಂಥದ್ದನ್ನೆಲ್ಲ ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಕೆಲಸ ಅದು ಪ್ರಾಂತ ಕಾರ್ಯಕಾರಿಣಿಯದು. ಹಾಗೆ ಇನ್ನೋರ್ವ ಹಿರಿಯರು ನಮ್ಮ ಜೊತೆಗಿದ್ದಾರೆ, ಶ್ರೀಯುತ ಸುರೇಶ್ ರಾವ್ ಜಿ, ಅವರು ಕೂಡ ಪೂರ್ವದಲ್ಲಿ ಬ್ಯಾಂಕ್ ಉದ್ಯೋಗಿಗಳು, ನಂತರ ತಮ್ಮ ಬ್ಯಾಂಕ್ ಉದ್ಯೋಗಕ್ಕೆ VRS ಸಲ್ಲಿಸಿ ಪೂರ್ಣವಾಗಿ ಸಂಘಟನೆಯ ಕಾರ್ಯವನ್ನೇ ಮಾಡ್ತಾ ಈ ಮೊದಲು ನಮ್ಮ ಉತ್ತರ ಪ್ರಾಂತದ ಪ್ರಾಂತ ಕಾರ್ಯಾಲಯ ಪ್ರಮುಖರಾಗಿ ಕಾರ್ಯನಿರ್ವಹಿಸಿ ಈಗ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಈಗ ಆಗಮಿಸಿರುವಂತಹ ಎಲ್ಲ ಹಿರಿಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ಕೊಳ್ತಾ ಶ್ರೀಯುತ ಸದಾನಂದ ಹೆಗಡೆ ದಂಪತಿಗಳು ಸುರಾಮಣ್ಣ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಸತ್ಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಶ್ರೀಯುತ ಶ್ರೀಧರ್ ನಾಡಿಗೇರವರನ್ನು ಕೂಡ ಈ ಸಂದರ್ಭದಲ್ಲಿ ಸತ್ಕರಿಸಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವಂತಹದ್ದು ಮಂಗಲ ನಿಧಿ ಅನ್ನುವಂತಹ ಒಂದು ಚಿಕ್ಕ ಕಾರ್ಯಕ್ರಮಕ್ಕಾಗಿ. ಸಮಾಜದಿಂದ ನಾವು ಸಾಕಷ್ಟು ಪಡ್ಕೊಳ್ತೀವಿ, ಸಮಾಜದಿಂದನೇ ಬೆಳೀತೀವಿ, ಸಮಾಜದಿಂದನೇ ಎಲ್ಲನೂ ಪಡೀತೀವಿ. ಸಮಾಜಕ್ಕೆ ಪುನಃ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಒಂದು ತಿಳಿಸ್ಕೊಡುವಂತಹ ಚಿಕ್ಕ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಿದ್ದೀವಿ. ಶ್ರೀಯುತ ಸುರಾಮಣ್ಣ ಅವರು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಶುಭ ನುಡಿಗಳನ್ನು ಹೇಳಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಶ್ರೀಯುತ ಸುರಾಮಣ್ಣವರ ಮಾತನ್ನು ಪಾರ್ಟ್ 3 ಕೇಳಿ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.